ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಅನಿತಾ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದಿರಾ ಈ ಬಾರಿ? ನಲವತ್ತೆಂಟು ಮತಗಳಿಂದ. ಒಟ್ಟು ಮತ ಎಷ್ಟು ತಮಗೆ? ಆರ್ನೂರ ಅರವತ್ತೆಂಟು. ತಾವು ಇದೇ ಮೊದಲನೇ ಬಾರಿ ಬಂದಿರುವಂತದ? ನಿಮ್ಮ ತಂದೆ ತಾಯಿ ಹೆಸರು? ರತ್ನಮ್ಮ ಮರಿಯಪ್ಪ. ನೀವೆಷ್ಟು ಜನ ಮಕ್ಕಳು? ಮೂರು ಜನ ಗಂಡು ಮಕ್ಕಳು, ನಾನು ಒಬ್ಬರೇ ಮಗಳು. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಮೇಡಮ್ ಏನಾಗಬೇಕು ಸರ್ ತಮಗೆ? ಮಿಸ್ಸಸ್ನ ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆಲ್ಸ್ಕೊಂಡಿದ್ದೀರಾ, ಹೇಗೆ ಅನ್ನಿಸ್ತಿದೆ ತಮಗೆ? ನಿಮ್ಮ ತಂದೆ ತಾಯಿ ಹೆಸರು? ಶಿವಣ್ಣ ಅಂತ. ನೀವೆಷ್ಟು ಜನ ಮಕ್ಕಳು ಸರ್? ನೀವೊಬ್ಬರೇ ಇರೋದು ಈಗ. ಸರಿ ಮೇಡಮ್ನ ಮೊದಲನೇ ಬಾರಿನೇ ರಾಜಕೀಯವಾಗಿ ನಿಲ್ಲಿಸಿದ್ದೀರಾ, ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ತಾವು ಅನ್ಕೊಂಡು ಬಂದಿದ್ದೀರಾ ಸರ್? ಪಂಚಾಯತಿಂದ ಏನು ಅನುದಾನ ಬರುತ್ತೆ, ಅದರಲ್ಲಿ ಗ್ರಾಮಕ್ಕೆ ಏನು ಒಳ್ಳೇದು ಮಾಡಬೇಕು ಅನ್ನೋದು ಸರ್. ಸ್ವಚ್ಛತೆ ಬಗ್ಗೆ ಹೇಗೆ ಅರಿವು ಮೂಡಿಸಿದ್ದೀರಾ ತಮ್ಮ ಗ್ರಾಮದಲ್ಲಿ? ಗ್ರಾಮ ಸ್ವಚ್ಛ ಬರುತ್ತೆ, ಚೆನ್ನಾಗಿ ಮಾಡಿಸ್ತಾನೆ ಮೇಡಮ್. ಕೆಲಸಗಳೆಲ್ಲ ಸ್ವಲ್ಪ ಮೋರಿ ಕ್ಲೀನ್ ಮಾಡೋದು, ಲೈಟು, ಕುಡಿಯೋ ನೀರು ಸಮಸ್ಯೆ ಎಲ್ಲೂ ಸ್ವಲ್ಪ. ಅಂದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆಯಾ ನಿಮ್ಮ ಗ್ರಾಮದಲ್ಲಿ? ಸ್ವಲ್ಪ ಸಮಸ್ಯೆ ಇದೆ, ಈಗ ಪೈಪ್ ಬಿಟ್ಟು ನೀರು ಇದು ಮಾಡಿದೆ. ಈಗ ಅಂದ್ರೆ ಶುದ್ಧ ಘಟಕ ಏನು ಮಾಡಿಸಿಲ್ಲ? ಅದೇನು ಮಾಡಿದ್ದಾನೆ, ಇನ್ನೂ ಇಲ್ಲ. ಇನ್ ಮುಂದಕ್ಕೆ ಮಾಡ್ಬೇಕು. ತಾವು ಒಬ್ರು ರೈತರಾಗಿದ್ದೀರ, ರೈತರ ಕಷ್ಟ ನಿಮ್ಗೆ ಗೊತ್ತೇ ಇದೆ. ರೈತರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಏನೇನ ಅನುಕೂಲಗಳನ್ನ ಮಾಡ್ಕೊಡ್ಬೇಕು, ರೈತರಿಗೆ ಹೇಗ್ ಧೈರ್ಯ ತುಂಬತೀರಾ ನೀವು? ಏನ್ ಬರ್ತಾ ಪಂಚಾಯತಿಯಿಂದ ಅಂತಾನೆ ಮೇಡಮ್, ಅದರಲ್ಲಿ ಮಾಡ್ಬೇಕು. ಅಂದ್ರೆ ರೈತರಿಗೆ ಒಂದ್ ಸಸಿ ಕೊಡ್ಸೋದು, ಕೊಟ್ಟಿಗೆ ಒಂದು ಕೊಟ್ಟಿಗೆ ಮಾಡಿಸೋದು, ಮನೆ ಕೊಟ್ರೆ ಮನೆ ಹಾಕೋದು, ಇದೆಲ್ಲ ಮಾಡ್ಸೋಣ ಉದ್ದೇಶ. ಉದ್ದೇಶ ಇಟ್ಕೊಂಡು ಈಗ ಅತಿ ಹೆಚ್ಚಾಗಿ ಕೇಳ್ತಾ ಇರೋ ಕೆಲಸಗಳೇನು ನಿಮ್ಮ ಗ್ರಾಮದಲ್ಲಿ? ಅತಿ ಹೆಚ್ಚು ಕೆಲಸ ಅಂದ್ರೆ ಮನೆಗಳು, ಸ್ವಲ್ಪ ಕೊಟ್ಟಿಗೆಗಳು, ಜನಗಳ ಕುಡಿಯೋ ನೀರು. ಇದೇ ನಿಮಗೆ ಸವಾಲಾಗಿ ನಿಂತಿದೆ? ಮುಂದಿನ ದಿನಗಳಲ್ಲಿ ಏನಾದ್ರು ರಾಜಕೀಯನ ಮುಂದುವರಿಸಬೇಕು ಅನ್ಕೊಂಡಿದ್ದೀರಾ? ಜನಗಳ ಅಪೇಕ್ಷೆ ಮಾಡ್ಕೊಂಡು ಹೋಗಿ ಮುಂದುವರಿಸಿದ್ರೆ ನಾವು ಮುಂದೆ ಹೋಗ್ತೀವಿ ಸರ್. ಇದು ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ವಿದ್ಯಾಭ್ಯಾಸ ಬೇಕು ಮೇಡಮ್, ಸ್ವಲ್ಪ ಟೆಕ್ನಿಕ್ ಇದೆ, ವಿದ್ಯಾಭ್ಯಾಸ ಇರ್ಬೇಕು, ಇದು ಇರ್ಬೇಕು. ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು ಅಂತೀರಿ? ನಮ್ ಪ್ರಕಾರ SLC ಏನಾದ್ರು ಓದಿದ್ರೆ ಸಾಕು. ನಿಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರ? ಅವ್ರ ಹೆಸರು ಹೇಳಿ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಊರು ಗ್ರಾಮಸ್ಥರು ಎಲ್ಲ ಇವರೇ ಆಯ್ಕೆ ನಿಲ್ಸ್ಬೇಕು ಅನ್ನೋ ಉದ್ದೇಶ ಮಾಡಿ ಗೆಲ್ಸರ ನಮ್ಮನ್ನ. ಸರ್ ಅದೇ ರೀತಿ ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ಕಾಂಗ್ರೆಸ್ ಮೇಡಮ್. ಯಾವಾಗಲೂ ಕಾಂಗ್ರೆಸ್ ನ ಏನ್ ನೋಡಿ ಇಷ್ಟಪಟ್ಟು ಕಾಂಗ್ರೆಸ್ ನ ಸೇರ್ಪಡೆ ಆದ್ರಿ ತಾವು? ಕಾಂಗ್ರೆಸ್ ಅಂದ್ರೆ ಮೇಡಮ್ ಬಡ್ರ ಬಗ್ರ ಪಕ್ಷ ಅದು. ಸಿದ್ದರಾಮಯ್ಯ ಅವರ ಒಂದು ಎಲ್ಲಕ್ಕೂ ಅವರು ಅದ ಪಕ್ಷದಿಂದ ಇದಿಲ್ಲ, ಬಡ್ರ ಬಗ್ಗರ ಅನುಕೂಲ ಆಗಿ ಕೇಳತ್ರು ಅವರು. ಈ BJP ಪಕ್ಷ ಅಷ್ಟು ಕೇಳಲ್ಲ ಬಡ್ರ ಬಗ್ಗರ. ಹಾಗಾಗಿ ಸಿದ್ದರಾಮಯ್ಯ ಅವರ ಆಡಳಿತ ನೋಡಿ ನಿಮ್ಗೆ ನೋಡಿ ಅವರು ಎಲ್ಲ ರೋಡು ಮೋರಿಗಳು ಜನ ಎಷ್ಟು ಚರಂಡಿಗಳವ, ಬಡ್ರ ಬಗ್ಗರೆಲ್ಲ ಅನುಕೂಲತೆ ಮಾಡಿಕೊಟ್ರಿ ನಮ್ಗೆ. ಬನ್ನಿ ರೋಡ್ಗಳೆಲ್ಲ ಮಾಡ್ಕೊಟ್ಟವ, ಪ್ರತಿಯೊಂದು ಊರುಗಳಿಗೂ ಸ್ವಚ್ಛ ಭಾರತ ಮಾಡಿಸ್ತು, ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸ್ವಚ್ಛವಾಗಿದೆ ಮೋರೆ ಹಾಕಿಸ್ತರು, ಎಲ್ಲ ಶಿಸ್ತಾಗಿ ನಮ್ಮ ಗ್ರಾಮಗಳೆಲ್ಲ ಅನುಕೂಲತೆ ಕೊಟ್ಟರಾಗಿ. ಅದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಎಷ್ಟೋ ಕೆಲಸಗಳು ಅನುಕೂಲ. ಅದಕ್ಕೋಸ್ಕರ ತಾವು ಕಾಂಗ್ರೆಸ್ ನ ಬೆಂಬಲಿಸಿ ಕಾಂಗ್ರೆಸ್. ಸರ್ ಈಗ ನೀವು ಎಷ್ಟು ವರ್ಷದಿಂದ ರಾಜಕೀಯ ನಡ್ಸ್ಕೊಂಡ್ ಬರ್ತಾ ಇದ್ರ ಅಂದ್ರೆ ಓಡಾಡ್ಕೊಂಡಿದ್ದೀರಾ? ಹದಿನೈದು ವರ್ಷದಿಂದ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಇದೆ? ಅದೇ ವ್ಯವಸ್ಥೆ ಅಂದ್ರೆ ಸ್ವಲ್ಪ ಗೊತ್ತಿರಲ್ಲ, ಯಾವಾಗ ಇನ್ನು ಜನಗಳ ಅನುಭವ ಇರಲಿಲ್ಲ ಮೇಡಮ್. ಈ ಬೈತಾ ಬೈತಾ ಮುಂದೆ ಗೊತ್ತಾಗಿದ್ದಾರೆ ಮೇಡಮ್, ಅನುಭವ ಅದ, ಇದು ಮಾಡಿದ್ರೆ ಹಿಂಗಾಯ್ತು ಅನ್ನೋದು ಸ್ವಲ್ಪ ತಿಳ್ಕೊತಾವ ಜನಗಳು. ಆದ್ರಿಂದ ಈಗ ಈ ಪಕ್ಷ ಮಾಡೋ ಸರಿ, ಈ ಪಕ್ಷ ಮಾಡೋ ಸರಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡವ್ರೆ. ಅಂದ್ರೆ ಈಗ ಅತಿ ಹೆಚ್ಚಾಗಿ ಯುವಕರು ಬರ್ತಾ ಇದಾರೆ, ಅವಾಗ ಅಂದ್ರೆ ಒಂಥರ ಏಜೆಂಟ್ ಪರ್ಸನ್ ಗಳು ಇರ್ತಾ ಇದ್ರು, ಈಗ ಯುವಕರು ಬರ್ತಾ ಇದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಗ್ರಾಮ ಪಂಚಾಯತಿ ವತಿಗೆ ಬಂದ್ರೆ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನ ತಿಳುವಳಿಕೆ ಹೇಗೆ ಹೇಳ್ತೀರಾ? ಮಾಡ್ಕೋಬೇಕು ಅಂತ ಹೇಳ್ತೀವಿ ಮೇಡಮ್. ಈ ತರ ಮಾಡಿ ಅಂತ ಹೇಳ್ತಾ ನಾವು ಹಿಂಗೆಲ್ಲ ಹಿಂಗ್ ಮಾಡ್ಕೋಬೇಕು ಅಂತ ನಾವು ಸರ್ ಹತ್ರ ಕೇಳ್ಕೋಬೇಕು.
ಕೇಳ್ಕೊಂಡ್ರೆ ನಮ್ಗೆ ಹೊಸ ಅನುಭವ ಆಗುತ್ತೆ, ಅವ್ರು ಹೇಳ್ಕೊಡ್ತಾರೆ ನಮ್ಗೆ ಮಾಡಿ ಅಂತ, ಎಲ್ಲ ಜನಗಳಿಗೂ ಅನುಕೂಲತೆ ಮಾಡಿ ಅಂತ ಅವರು ಹೇಳ್ತಾರೆ, ಆ ಪ್ರಕಾರ ಮಾಡ್ಕೊಂಡು ಹೋಗೋದು. ನೀವು ಒಬ್ರು ಮಹಿಳೆಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ, ಉಳಿದಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ರಾಜಕೀಯಕ್ಕೆ ಬಂದ್ರೆ ರಾಜಕೀಯ ಮಾಡ್ಬೋದು, ಏನು ಅದ್ರ ಬಗ್ಗೆ ಅನುಭವ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ರಾಜಕೀಯವಾಗಿ ಮಹಿಳೆಯರು ಬಂದ್ರು ಕೂಡ ಮಾಡ್ಬೋದು. ಓಕೆ ಸರ್, ಕಡೆಯದಾಗಿ ನಿಮ್ಮ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಮತಗಳನ್ನ ಕೊಟ್ಟು ಗೆಲ್ಸಿದ್ದಾರೆ ನಿಮ್ಮ ಗ್ರಾಮಸ್ಥರು, ನಮ್ಮ ಎಲ್ಲ ಸುಮ್ಮನೆ ಆರಾಮಾಗಿ ವ್ಯವಸಾಯ ಮಾಡ್ತಾ ಇದ್ದ ಎಲ್ಲ ನಿಲ್ಸಿ ಮಾಡಿಸಿ ಎಲ್ಲ ಒಂದು ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು ಸರ್ ಅನ್ನಿಸುತ್ತೆ. ಅಂದ್ರೆ ಕೆಲಸ ಕಾರ್ಯಗಳು ಮಾಡಬೇಕು, ಮಾಡಿ ಅದನ್ನ ತೋರ್ಕೋಬೇಕು ನಮ್ಗೆ, ಇರಿಸ್ತಾಗ ಮಾಡೋರು ನಮ್ಗೆ ಅನ್ನೋದು ಒಂದು ಹೇಳ್ಪಿ ಹೇಳ್ಕೊಳ್ಬೇಕು ಅವ್ರಿಗೆ, ಧನ್ಯವಾದ ಹೇಳ್ಬೇಕು. ನಾವು ಆರಾಮ ಮಾಡ್ತಾ ಇದ್ದವ್ರನ್ನ ಬಂದು ಎಲ್ಲ ಸೇರಿಸಿ ರಾಜಕೀಯ ನಿಲ್ಸರ ಮೇಡಮ್ ಅವ್ರಿಗೆ ನಾವು ಒಂದು ಕುದಂತೆ ಮಾಡಲೇಬೇಕು ತಾನೆ, ಅವ್ರಿಗೆ ಏನಾರ ಮಾಡಿದಾಗ ಯಾಕೆ ಮುಂದಕ್ಕೆ ನಮಗೂ ಒಂದು ಅನುಕೂಲ ಆಯ್ತು. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ನಾವು ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.